ನೇತ್ರಾವತಿ ಒಡಲನ್ನ ಸೇರುವ ಕಂಚಿಲ ತೋಡಿಗೆ ಕೋಳಿ ತ್ಯಾಜ್ಯ ಹಾಗೂ ಗೋಹತ್ಯೆ ಮಾಡಿದ ತ್ಯಾಜ್ಯವನ್ನ ಅಂತರರಾಜ್ಯದಿಂದ ತಂದು ಎಸೆದು ಹೋಗಲಾಗಿದ್ದು ಈ ಬಗ್ಗೆ ಮಾಹಿತಿ ನೀಡಿಯೂ ಕ್ರಮ ಕೈಗೊಳ್ಳಲು ಮೀನಮೇಶ ಎಣಿಸಿದ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಸ್ಥಳೀಯರಿಂದ ಮುತ್ತಿಗೆ ಬೆದರಿಕೆ ಒಡ್ಡಿದ ಘಟನೆ ಸೋಮವಾರ ಬೆಳಗ್ಗೆ ನಡೆದಿದೆ. ಮೆಲ್ಕಾರು ಮುಡಿಪು ರಾಜ್ಯ ಹೆದ್ದಾರಿಯಲ್ಲಿ ಸಜೀಪ ಪಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಚಿಲ ಎಂಬಲ್ಲಿರುವ ಕಿರುಸೇತುವೆ ಅಡಿಭಾಗದಲ್ಲಿ ನೇತ್ರಾವತಿ ಒಡಲನ್ನ ಸೇರುವ ನೀರಿಗೆ ಕೇರಳ ರಾಜ್ಯದ ನೋಂದಣಿ ಹೊಂದಿದ ಎರಡು ಪಿಕಪ್ ಲೋಡ್ ಮಾಂಸ ತ್ಯಾಜ್ಯಗಳನ್ನು ಆದಿತ್ಯವಾರ ಮಧ್ಯರಾತ್ರಿ ಸುಮಾರು 2.5 ಗಂಟೆ ವೇಳೆಗೆ ಡಂಪ್ ಮಾಡಿ ಹೋಗಿದ್ದಾರೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಸಜೀಪನಡು ಗ್ರಾಮದ ಕಂಚಿಲ ಆವೆ ಸೇನರಬೆಟ್ಟು ನಾರಣಗುಡ್ಡೆ ಮೂಡಂತಾಡಿ ಪರಿಸರದ ನಿವಾಸಿಗಳಿಗೆ ಕಳವಳ ಉಂಟಾಗಿದೆ. ಒಂದು ವರ್ಷದಿಂದ ತೊಂದರೆಯಾಗುತ್ತಿದ್ದು ಈ ಬಗ್ಗೆ ಗ್ರಾಮ ಪಂಚಾಯತಿಗೆ ದೂರು ನೀಡಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ರಾಧಾಕೃಷ್ಣ ಆಳ್ವ ಆಕ್ರೋಶ ವ್ಯಕ್ತಪಡಿಸಿದರು. ಹಾಕಿದ್ರು ಆದ್ರೆ ಅಚಾನಕ್ ಆಗಿ ಮಳೆ ಬಂದು ಒಮ್ಮೆ ಆ ಇಳಿ ನದಿ ಕ್ಲೀನ್ ಆಗಿ ಹೋಯಿತು. ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ಕೆಳಗೆ ಈ ನದಿ ಹರಿತ ನೇತ್ರಾವತಿಯನ್ನು ಸೇರುತ್ತದೆ. ಇವತ್ತು ಹಾಕಿದಂತ ಈ ತ್ಯಾಜ್ಯ ಇವತ್ತು ಎರಡು ಕಳೆದ ರಾತ್ರಿ 2 ಗಂಟೆಗೆ ಹಾಕಿದ್ದಾರೆ. ಈಗ ಸುಮಾರು 3 ಕಿಲೋಮೀಟರ್ ಹೋಗಿ ನೇತ್ರಾವತಿಯನ್ನು ಸೇರಿದೆ. ಕೋಳಿಗಳ ತ್ಯಾಜ್ಯ ಕರುಳು ಅದರ ಸತ್ತಂತ ಕೋಳಿ ಎಲ್ಲವನ್ನು ತಂದು ಹಾಕಿದ್ದಾರೆ. ನಾಳೆ ನಾವು ಧರಣಿ ಮಾಡುವುದಂತೂ ಖಂಡಿತ. ಈ ಮೂಲಕವೇ ನಾವು ಸಾರ್ವಜನಿಕವಾಗಿ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅವರನ್ನು ಬಂಧಿಸಬೇಕು, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಅದರ ಒಟ್ಟಿಗೆ ಈ ನದಿಯನ್ನು